ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್. ಹೊಸ ವ್ಲಾಗ್ ಜೊತೆ ನಿಮಗೆ ಮತ್ತೊಮ್ಮೆ ಸಿಗ್ತಾ ಇದ್ದೀನಿ. ನಾನು ನಿಮ್ಮ ಸೌಮ್ಯ. ತುಂಬ ದಿವಸನೇ ಆಯಿತು ವ್ಲಾಗ್ಗಳನ್ನ ಮಾಡಿ. ಸೊ ಇವತ್ತು ನಾನು ಮದುವೆ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಹಂಗಾಗಿ ವ್ಲಾಗಲ್ಲಿ ಫಸ್ಟೇ ನಾನು ಊರಿಗೆ ಹೋಗ್ತಾ ಇರೋದನ್ನ ತೋರಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ಮಿಸ್ ಮಾಡ್ಕೊಂಡ್ರು ನನ್ನ ವ್ಲಾಗ್ನ, ಸೊ ಸಾರಿ. ಬಟ್ ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ನಾನು ನಮ್ಮೂರಿಂದ ಇವತ್ತು ಸುಂಕದಕಟ್ಟೆ ಕಡೆಗೆ ಪಯಣ ಬೆಳೆಸ್ತಾ ಇದ್ದೀವಿ. ಸೊ ನಮ್ಮಮ್ಮ ತಂಗಿ ಅವರ ಮಗಳದು ಮದುವೆ ಇತ್ತು. ಸೊ ಹಂಗಾಗಿ ನಾನು ಮತ್ತು ನನ್ನ ಮಕ್ಕಳು ಹೋಗ್ತಾ ಇದ್ದೀವಿ ಮದುವೆಗೆ. ಇನ್ನೂ ತುಂಬ ಫಂಕ್ಷನ್ ಇದ್ದಿದ್ದರಿಂದ ನಮ್ಮಲ್ಲಿ ಬರೋಕ್ಕಾಗಿಲ್ಲ. ಸೊ ಆ ಕಡೆನೂ ನೋಡಿ ಫಂಕ್ಷನ್ ಎರಡು ಮೂರು ಫಂಕ್ಷನ್ ಇತ್ತು. ಸೊ ಹಂಗಾಗಿ ನಾವೇ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಕೃತಿಕಾ ಒಂದು ಬ್ಯಾಗ್ ತೊಗೊಂಡಿದ್ಲು, ಅಂದರೆ ಅವಳು ಸ್ಕೂಲ್ ಬ್ಯಾಗ್ ತೊಗೊಂಡಿದ್ಲು. ಮೂವರ್ದು ಇವಾಗ ಟೂ ಡೇಸ್ಗೆ ನಾವು ಹೋಗ್ತಾ ಇರೋದು. ಬಟ್ಟೆ ಬೇಕು, ಮತ್ತು ಮದುವೆಗೆ ಅಂದರೆ ತುಂಬ ಬಟ್ಟೆನೇ ಬೇಕು. ಈಗಂತೂ ಮಕ್ಕಳು ಬಟ್ಟೆ ತುಂಬ ದೊಡ್ಡ ದೊಡ್ಡ ಕವರಲ್ಲಿ ಹಾಕಬೇಕು. ಸೊ ಹಂಗಾಗಿ ಎರಡು ಬ್ಯಾಗ್ನ ತೊಗೊಂಡಿದ್ದೀನಿ ನಾನು. ನಾನು ಮತ್ತು ಪಾಪು ಈ ಸೈಡ್ ಕೂತಿದ್ದು, ನಾನಾಗೆ ಅಲ್ಲೇ ನಿದ್ದೆ ಬರ್ತಿತ್ತು. ಬಸ್ಸಲ್ಲಿ ಹತ್ತಿದ್ರೆ ಸಾಕು ಅವಳಿಗೆ ನಿದ್ದೆ ಬಂದುಬಿಡುತ್ತೆ. ಸೊ ನಿದ್ದೆ ಮಾಡಿಬಿಟ್ರೆ ಅವಳನ್ನ ಒಂದು ಕೈಲಿ ಎತ್ಕೊಂಡು ಬ್ಯಾಗ್ ಒಂದು ಕೈಲಿ ಹಿಡ್ಕೊಂಡು ಹೋಗೋದು ಕಷ್ಟ. ಹಂಗಾಗಿ ಮಲಗಬೇಡ ಅಂತ ಹೇಳ್ತದೆ. ಇದು ನಮ್ಮಮ್ಮವ್ರ ಕಡೆ ಮದುವೆ ಫಂಕ್ಷನ್ ಇರೋದ್ರಿಂದ ಅಕ್ಕವ್ರ ಮನೆ ಹತ್ರನೇ ಚೌಟ್ರಿ ಇತ್ತು. ಹಂಗಾಗಿ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಆ ವ್ಲಾಗ್ನ ನಾನು ಮೊದಲಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೀವೇನಾದರೂ ವ್ಲಾಗ್ಗಳನ್ನ ಮಿಸ್ ಮಾಡ್ಕೊಂಡಿದ್ರೆ ದಯವಿಟ್ಟು ಸ್ಕಿಪ್ ಮಾಡಿದೆ ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಈಗ ಬಸ್ಸಲ್ಲಿ ಹೊರಡ್ತಾ ಇದ್ದೀವಿ. ನಾನು, ನನ್ನ ಚಿಕ್ಕ ಮಗಳು ಜ್ಞಾನವಿ ಮತ್ತು ಕೃತಿ, ಮೂವರು ಹೋಗ್ತಾ ಇದ್ದೀವಿ. ನಾವು ಲಾಸ್ಟಲ್ಲಿ ಬಂದು ಜಾಳಳಿ ಕ್ರಾಸಲ್ಲಿ ಬಸ್ನ ಇಳಿದು ಅಲ್ಲಿ ಬಂದು ನೋಡಿದ್ರೆ ನಮ್ಮ ಅಕ್ಕ ಬರ್ತೀವಿ ಅಂತ ಹೇಳಿದರು. ದೊಡ್ಡಕ್ಕ ಅಂದರೆ ಎರಡನೇ ಅಕ್ಕ ಅವ್ರ ಮನೆ ಹತ್ರ ಹೋಗ್ತಾ ಇರೋದು. ಈಗ ದೊಡ್ಡಕ್ಕ ಬರ್ತೀವಿ ಅಂತ ಹೇಳಿದರು. ಅವ್ರಿಗೆ ವೆಯ್ಟ್ ಮಾಡ್ತಾ ನಿಂತ್ಕೊಂಡು ಸಿಕ್ಕಾಪಟ್ಟೆ ಬಸ್ಗಳು ಹೋಗ್ತವೆ. ಇಲ್ಲಿ ಪೀಣ್ಯ ಸೆಕೆಂಡ್ ಸ್ಟೇಜ್ ಅಂದರೆ ಈ ಕಡೆ ಸುಂಕುತ್ಕಟ್ಟೆ ಲಗ್ಗೆರೆ ಸೈಡ್ ಹೋಗ್ತವೆ, ಮತ್ತು ಆ ಕಡೆ ನೀವು ನೋಡ್ತಾ ಇದ್ದೀರಲ್ಲ ಅಲ್ಲಿ ಬಂದು ಬ್ಯಾಂಗ್ಳೂರ್ ಕಡೆಗೆ ಹೋಗೋದು, ಮತ್ತು ಈ ಕಡೆ ಬಂದು ತುಮಕೂರು ಕಡೆ ಹೋಗೋದು. ತುಂಬ ಅಂದರೆ ತುಂಬ ಬಸ್ಗಳು ಹೋಗ್ತಾ ಇದ್ದವು. ನಮ್ಮ ಅಕ್ಕವರು ಅದೇ ಏನೋ ಬಸ್ಸು ಸ್ಟಾಪ್ ಆಗಿದೆ ಅಂದರೆ ಟಿಕೆಟ್ ಎಲ್ಲ ಚೆಕ್ ಮಾಡ್ತಾರಲ್ಲ. ಸೊ ಹಂಗಾಗಿ ಬರ್ತೀವಿ ಬರ್ತೀವಿ ಅಂತ 5 ನಿಮಿಷ ಅಂತ ಟೈಮ್ ಮಾಡೇ ಬಿಟ್ಟರು. ಆಮೇಲೆ ಫೈನಲಿ ಬಂದರು. ಅಲ್ಲಿವರೆಗೂ ನಾನು ನನ್ನ ಮಗಳು ಅಲ್ಲಿ ಬೇಕ್ರಿಲಿ ಜ್ಞಾನವಿಗೆ ಸ್ವಲ್ಪ ಜ್ಯೂಸ್ ತಂದುಕೊಟ್ಟು ಸಮಾಧಾನ ಮಾಡಿದೋ. ಯಾಕೆಂದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಎಲ್ಲೂ ಆಚೆ ನಿಂತ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಬಿಸಿಲಿರುತ್ತೆ. ಚಿಕ್ಕ ಮಕ್ಕಳಂತೂ ಒಂಥರ ಸುಕ್ಕೋಗ್ಬಿಡ್ತಾರೆ, ಆ ಥರ ಆಗ್ಬಿಡ್ತಾರೆ. ಫೈನಲಿ ಅಕ್ಕ ಮತ್ತು ಅಕ್ಕನ ಮಕ್ಕಳು ಇಬ್ಬರು ಬಂದರು. ಇವಳು ನನ್ನ ಪಕ್ಕ ಕೂತಿರೋಳು, ಚಿಕ್ಕವಳು ಅಲ್ಲಿ ಮುಂದೆ ಕೂತಿದ್ದಾಳೆ. ಅಕ್ಕ ಮತ್ತು ಅಕ್ಕನ ಮಗಳು ಮತ್ತು ಕೃತಿಕಾ ಅವಳ ಜೊತೆ ಅಲ್ಲಿಗೆ ಸೇರ್ಕೊಬಿಟ್ರು. ನಮ್ಮ ಅಕ್ಕ ತಂಗಿ ಮಕ್ಕಳೆಲ್ಲ ಬಂದರೆ ಎಲ್ಲ ಒಂದಾಗ್ಬಿಡ್ತಾರೆ. ಅವಳು ಬಂದರೆ ಸಾಕು, ಅವ್ರ ಜೊತೆ ಹೋಗ್ಬಿಡ್ತಾರೆ. ನಮ್ಮ ಅಕ್ಕ ಅಲ್ಲಿ ಕೂತಿದ್ದಾರೆ ನೋಡಿ. ಇವತ್ತು ನಮ್ಮ ಎರಡನೇ ಅಕ್ಕ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಚೌಟ್ರಿ ಬಂದು ಅವ್ರ ಮನೆ ಪಕ್ಕ ಅಂದರೆ ಒಂದು ರೋಡ್ ಸೈಡ್ ದಾಟಬೇಕಷ್ಟೇ, ಅಷ್ಟು ಮೈನ್ ರೋಡಲ್ಲಿ ಇರೋವಂಥ ಚೌಟ್ರಿ. ಹಂಗಾಗಿ ನಾವು ಎಲ್ಲ ಅಕ್ಕವ್ರ ಮನೆಗೆ ಹೋದೋ. ಈಗ ನೋಡಿ ನನ್ನ ತಮ್ಮ ಇಲ್ಲಿ ಕೂತಿದ್ದಾನೆ, ಅವ್ನು ವಿಡಿಯೋ ಮಾಡ್ಕೋಬೇಡ ಅಂತ ಹೇಳ್ಬಿಟ್ಟು ಇದೇ ಥರ ಮಾಡ್ತಾ ಇರ್ತಾರೆ. ಹಿಂದೆ ಒಂದು ವಿಡಿಯೋದಲ್ಲಿ ಇದೇ ಥರ ಮಾಡಿದ್ದ. ಇದು ಬಂದು ನಮ್ಮ ಅಕ್ಕವ್ರ ಮನೆ. ಇಲ್ಲಿಗೆ ಎಲ್ಲರೂ ಸಹ ಬಂದಿದ್ದಾರೆ ನೋಡಿ. ನಮ್ಮ ಅಕ್ಕನ ಮಕ್ಕಳು ಮತ್ತು ನಮ್ಮ ಅಕ್ಕ ಅಲ್ವಾ, ಅವ್ರ ಯಜಮಾನರು, ಅಕ್ಕನ ಮಗಳು ಮತ್ತು ನನ್ನ ತಂಗಿ, ತಂಗಿ ಪಾಪು ಎಲ್ಲ ತುಂಬ ಹೋಗ್ಬಿಟ್ಟಿತ್ತು ಮನೆ ಅಂತಲೇ ಹೇಳ್ಬೋದು. ನಾವು ಬರೋಷ್ಟರಲ್ಲಿ ನಮ್ಮಮ್ಮ ಎಲ್ಲರೂ ಸಹ ಮುಂಚೆನೆ ಅಂದರೆ ಕಳಶದ ಪೂಜೆಗೆಲ್ಲ ಅವರು ಅಲ್ಲಿಂದನೇ ಬಸ್ಸಲ್ಲಿ ಬಂದಿದ್ದರು, ಅಂದರೆ ಅಲ್ಲಿ ಮುಗಿಸ್ಕೊಂಡು ಬಂದಿದ್ದರು. ನಮ್ಮ ಭಾವ, ನನ್ನ ಮಗಳು ನೋಡಿ ಎಲ್ಲರೂ ಸಹ ಎಲ್ಲ ಕೂತ್ಕೊಬಿಟ್ಟಿದ್ವಿ. ಎಲ್ಲ ಜ್ಯೂಸ್ ಕುಡಿದು ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಸೊ ಜ್ಯೂಸ್ ಎಲ್ಲ ಕೊಡ್ತಾ ಇದ್ರು ನಮ್ಮ ಅಕ್ಕ, ಎರಡನೇ ಅಕ್ಕ ಇವರು. ಹೆಂಗೋ ಅಕ್ಕನ ಮನೆ ಇರೋದಕ್ಕೆ ಅಲ್ಲೇ ಸೊ ನಮಗೆ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಯಾಕೆಂದರೆ ಇಲ್ಲಾಂದರೆ ಚೌಟ್ರಿಲೇ ಹೋಗಿ ಮಕ್ಕಳನ್ನೆಲ್ಲ ಸುಧಾರಿಸೋದು ತುಂಬಾ ಕಷ್ಟ. ಸೊ ನಮ್ಮ ಅಕ್ಕ ವಿಡಿಯೋ ಮಾಡ್ತಿದ್ದಕ್ಕೆ ಅವರೆಲ್ಲ ಏನೋ ಒಂಥರ ಫಸ್ಟ್ ಟೈಮ್ ಕ್ಯಾಮ್ರಾ ನೋಡ್ತಿರ್ತಾರಲ್ವ, ಏನಕ್ಕೆಲ್ಲ ವಿಡಿಯೋ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ತಮಾಷೆ ಮಾಡ್ತಾಯಿದ್ರು. ಗೊತ್ತು ಅವ್ರಿಗೆ ನಾನು ವ್ಲಾಗ್ಸ್ ಮಾಡ್ತೀನಿ, ಸೀರಿಯಲ್ಸ್ ವಿಡಿಯೋಸ್ಗಳೆಲ್ಲ ಮಾಡ್ತೀನಿ ಅಂತ. ಅಲ್ಲಿಗೆ ಹೋದ್ಮೇಲೆ ನಾನು ಇಲ್ಲಿ ಬ್ಯುಸಿ ಇದ್ದಿದ್ದರಿಂದ ನಾನು ಯಾವುದೇ ರೀತಿ ಪಾರ್ಲರ್ಗಾಗಲಿ ಏನಕ್ಕೆ ಆಗಲಿ ಹೋಗಿರಲಿಲ್ಲ. ಆಮೇಲೆ ಅಲ್ಲಿಗೆ ಹೋದ್ಮೇಲೆ ನಾನು ನಮ್ಮೂರಲ್ಲಿ ಶ್ರೀರಾಮನವಮಿ ಎಲ್ಲ ಬಂದಿತ್ತಲ್ಲ, ಸೊ ನಾನು ಐಬ್ರೋ ಪಾರ್ಲರ್ಗೆಲ್ಲ ಹೋಗೋದು 1.5 ತಿಂಗಳು 2 ತಿಂಗಳಿಗೆ ಒಂದು ಸತಿ ಅಂದರೆ ಐಬ್ರೋ ಮಾಡಿಸೋದು ಅಷ್ಟೇ. ನಾನು ಹೋಗಿರೋಕ್ಕಾಗಲಿಲ್ಲ, ಬಟ್ ಇಲ್ಲಿ ಓಪನ್ ಇದ್ದಿದ್ದಿಲ್ಲ. ಹಂಗಾಗಿ ಅಕ್ಕವ್ರ ಮನೆ ಅಂದರೆ ಅಕ್ಕವ್ರ ಮನೆ ಕೆಳಗಡೆ ಪಾರ್ಲರ್ ಒಂದಿತ್ತು. ಸೊ ಹಂಗೆ ಅಲ್ಲಿ ನನ್ನ ತಂಗಿನೂ ಐಬ್ರೋ ಮಾಡಿಸಿದ್ಲು, ನಾನು ಸಹ ಐಬ್ರೋ ಮಾಡಿಸ್ಕೊಳ್ಳೋಣ ಅಂತ ಹೋಗಿದ್ದೆ. ಆವಾಗ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ಲು ನನ್ನ ಮಗಳು. ಇನ್ನು ವಾಯ್ಸ್ ಕೊಡೋಣ ಅಂದರೆ ಅಲ್ಲಿದ್ದಂಥ ಕ್ರೌಡು ತುಂಬಾ ಇತ್ತು. ಸೊ ಹಂಗಾಗಿ ನಾನು ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ ಫ್ರೆಂಡ್ಸ್.
ಏನು ಮಾತಾಡಿದ್ರು ಎಲ್ಲರೂ ಸಹ ಕಿರ್ಚಾಡ್ತಿರ್ತಾರಲ್ಲ ಅದೆಲ್ಲ ಕೇಳಿಸುತ್ತೆ ಅಂತ ಅಷ್ಟೇ, ಬೇರೆ ಏನು ಕಾರಣಕ್ಕೂ ಅಲ್ಲ. ನೀವು ನೋಡ್ತಾ ಇರ್ಬೋದು ಒಬ್ಬರಾದ್ಮೇಲೆ ಒಬ್ಬರು ಬರ್ತಾನೆ ಇದ್ದಾರೆ, ನನ್ನ ತಂಗಿ ಎಲ್ಲ ಏನು ಮಾಡ್ತಾ ಇದೀಯ ನೀನು ಅಂತ ಹೇಳ್ಬಿಟ್ಟು ಏನಾದರೂ ಒಂದು ಕೀಟ್ಲೆ ಮಾಡ್ತಾ ಇರ್ತಾರೆ. ಸೊ ಹಂಗಾಗಿ ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಸೊ ಬೇಕಿದ್ರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಿದ್ರೆ ನೋಡ್ಬೋದು ನೀವು. ಈಗ ಬನ್ನಿ ಮುಂದೆ ಏನಾಗುತ್ತೆ ನೋಡೋಣ. ನಾನಂತೂ ಈಗ ರೆಡಿ ಆಗ್ತಾ ಇದ್ದೀನಿ ರಿಸೆಪ್ಷನ್ಗೆ. ನಮ್ಮ ಅಕ್ಕ ಅವ್ರ ಮನೆ ಪಕ್ಕನೇ ಒಂದು ಅವ್ರ ಮನೆ ಫ್ರೆಂಡ್ ಮನೆ ಇದೆ, ಅಲ್ಲಿ ಸಿಸ್ಟರ್ ಇದ್ರೊಬ್ಬರು, ಅವರು ಸ್ಯಾರಿ ಡ್ರೆಸ್ಸಿಂಗ್ ಮಾಡಿ ನನಗೆ ಸ್ವಲ್ಪ ಮೇಕಪ್ ಮಾಡ್ತಿದ್ರು. ನಮ್ಮ ಅಕ್ಕ ಈ ಥರ ರೆಡಿ ಆಗಿದ್ದಾರೆ, ಎಲ್ಲರೂ ನಾವೇ ನಾವಷ್ಟಕ್ಕೆ ನಾವೇ ರೆಡಿ ಆಗಿದ್ದು, ನಾವು ಯಾವುದೇ ಪಾರ್ಲರ್ಗೆಲ್ಲ ಏನು ರೆಡಿ ಮಾಡಿಸ್ಕೊಂಡಿಲ್ಲ. ನನ್ನ ಪುಟ್ಟಿ ಈ ಥರ ಕಾಣ್ತಾ ಇದ್ದಾಳೆ ನೋಡಿ ಜ್ಞಾನವಿ. ಇವಳು ಬಂದು ನಮ್ಮ ಅಕ್ಕನ ಮಗ್ಳಿಗೆ ನಾನೇ ಮಾಡಿದ್ದು ಸಿಂಪಲ್ಲಾಗಿ, ಮಕ್ಳಿಗೆಲ್ಲ ನಾನೇ ನಮ್ಮ ಕೃತಿಕಾಗೂ ನಾನೇ ಮಾಡ್ತಾ ಇರೋದು. ಸೊ ಏನು ಇಷ್ಟನೋ ಮೇಕಪ್ ಮಾಡೋದು ಅಂದರೆ, ಚಿಕ್ಕ ಮಕ್ಕಳಿಂದ ಹಿಡಿದು ನಮಗಂತೂ ಬೇಡವೇ ಬೇಡ. ಯಾವುದಾದ್ರೂ ಮದುವೆ ಫಂಕ್ಷನ್ ಅಂದರೆ ಏನೋ ಒಂದು ನೆಕ್ಸ್ಟ್ ಲೆವೆಲ್ಗಿರುತ್ತೆ ಖುಷಿ. ಆದರೆ ನನ್ನ ಮಗಳು ರೆಡಿ ಮಾಡಿ ಬಿಡು, ಅಷ್ಟು ಚೌಟ್ರಿಗೆ ಹೋಗೋಷ್ಟೊತ್ತಿಗೆಲ್ಲನೂ ಸಹ ಫುಲ್ಲು ಮೇಕಪ್ ಅಂದರೆ ಏನೇನು ಬಳ್ದಿರ್ತೀವೋ ಎಲ್ಲನೂ ಹೋಗೇ ಬಿಟ್ಟಿತ್ತು. ಇಲ್ಲಿ ನೋಡಿ ಇವರೆಲ್ಲ ಪಾಪ ನಮಗೆ ರೆಡಿ ಮಾಡ್ತಾ ಕೂತಿದ್ರು, ಸ್ಯಾರಿ ಸರಿ ಮಾಡೋದು ಅದು ಇದು. ನನ್ನ ತಂಗಿ ಯೂಟ್ಯೂಬ್ ಚಾನಲ್ ಇದೆ ಅಂತ ಹೇಳಿದ್ನಲ್ಲ, ಅವಳು ಸಹ ರೆಡಿ ಆಗ್ತಾಯಿದ್ಲು. ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಸಹ ರೆಡಿ ಮಾಡಿದ್ರು. ಛತ್ರ ಹತ್ರನೇ ಇರೋದ್ರಿಂದ ನಾವೆಲ್ಲ ಬೇಗ ಹೋಗ್ತೀವಿ, ಆಮೇಲೆ ಬರ್ತೀವಿ ನಾವು ಅಂತ ಹೇಳ್ಬಿಟ್ಟು, ಅವ್ರು ಫಸ್ಟ್ ಇಯರ್ ಅಲ್ವಾ ಅವರಷ್ಟಕ್ಕೆ ಅವರೇ ರೆಡಿ ಆಗ್ತಾರೆ, ನಾವೇನು ರೆಡಿ ಮಾಡೋಷ್ಟಿಲ್ಲ. ಚಿಕ್ಕ ಮಕ್ಳಿಗೆಲ್ಲ ರೆಡಿ ಮಾಡಿದ್ದು, ಅದಾದಮೇಲೆ ನಾನು ಈ ರೀತಿ ರೆಡಿ ಆಗಿದ್ದೆ. ಸಿಂಪಲ್ ರೇಷ್ಮೆ ಸೀರೆ ಅಂದರೆ ಸಾಫ್ಟ್ ಸಿಲ್ಕ್, ಇದು ನಮ್ಮ ಯಜಮಾನ್ರು ಕೊಡಿಸಿದ ಸೀರೆ. ಸೊ ನಮ್ಮ ಅಕ್ಕ ನೋಡಿ ಈ ಥರ ರೆಡಿ ಆಗಿದ್ದಾರೆ. ನಾನಂತೂ ಫುಲ್ಲು ಜಡೆ ಎಲ್ಲ ಎಣಿಸ್ಕೊಳಕ್ಕೆ ಟೈಮ್ ಇರಲಿಲ್ಲ. ಸೊ ಆಮೇಲೆ ಅನಿಸ್ತು ಜಡೆ ಎಣಿಸ್ಕೋಬೇಕಿತ್ತು ಅಂತ, ಯಾಕೆ ಅಂದರೆ ಸಿಕ್ಕಾಪಟ್ಟೆ ಶೆಕೆ ಇತ್ತು ಫ್ರೆಂಡ್ಸ್, ಯಾಕಾದರೂ ಈ ಥರ ಏರ್ ಬಿಟ್ಬಿಟ್ನೋ ಅಂತ ಅನಿಸ್ಬಿಡ್ತು. ಸೊ ಏನೂ ಮಾಡೋಕ್ಕಾಗಲಿಲ್ಲ. ಅತ್ತ ಬೆಳಗ್ಗೆಗೆ ನಾನು ಯಾವ ಜಡೆನೋ ಅಂದರೆ ಈ ಥರ ಏರ್ ಬಿಡೋದು ಬೇಡ ಅಂತ ಅಂದ್ಕೊಂಡೆ. ನಮಗೆ ಎಷ್ಟು ಬರುತ್ತೋ ಅಷ್ಟು ಅಂದರೆ ಆ ಫ್ರೆಂಡ್ ಅವ್ರು ಬಂದು ಆ ಮೇಕಪ್ನ ಸ್ವಲ್ಪ ಮಕ್ಕಕ್ಕೆಲ್ಲ ಮಾಡಿದ್ರು. ಸ್ಯಾರಿನ ನಾನು ಸ್ವಲ್ಪ ಉಟ್ಕೊಂಡೆ, ನಮ್ಮ ಅಕ್ಕ ಎಲ್ಲ ಪಿನ್ ಮಾಡಿದ್ರು. ಸೊ ಇನ್ನೂ ಏನಾದರೂ ಟಚಪ್ ಬೇಕಂತ ಮಾಡ್ಕೊತಾ ಇದ್ದೀನಿ, ಗೊತ್ತಿಲ್ಲ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ನೀವೇ ಕಮೆಂಟ್ಸಲ್ಲಿ ಹೇಳಬೇಕು. ಈ ಸೀರೆ ಬಂದು ನಂಗೆ ತುಂಬಾ ಇಷ್ಟ, ಈ ಒಂದು ಕಲರ್ ಕಾಂಬಿನೇಷನ್ ಏನಿದೆಯೋ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಒಂದು ಎರಡು ಮೂರು ಫಂಕ್ಷನಲ್ಲಿ ಆಗಲೇ ವೇರ್ ಮಾಡಿದ್ದೀನಿ, ತುಂಬಾ ಇಷ್ಟ ಈ ಸ್ಯಾರಿ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು ಎಲ್ಲರೂ ಸಹ ರೆಡಿ ಆಗಿದ್ದಾರೆ, ಅಕ್ಕ ರೆಡಿಯಾಗಿ ನಿಂತಿದ್ದಾರೆ. ಟೈಮ್ ಆಯಿತು, 6 ಗಂಟೆ ಆಯಿತು, ಬೇಗ ಬನ್ನಿ ಅಂತ ಹೇಳ್ಬಿಟ್ಟು. ಚಿಕ್ಕಮ್ಮನ ಮಗಳು ಮದುವೆ ಅಲ್ವಾ, ಹಂಗಾಗಿ ಇವ್ರು ನೋಡಿ ಚಿಕ್ಕ ಮಕ್ಕಳೆಲ್ಲ ಯಾವ ರೀತಿ ಮೇಕಪ್ನ ಮಾಡಿಸ್ಕೊತಾ ಇದ್ದಾರೆ. ನಮ್ಮ ಅಕ್ಕನಿಗೆ ಇವಳು ಆಗ್ತಾ ಇದ್ದಾಳೆ ಅಂದರೆ, ಇದು ಇಂದ್ಲು ವಿಡಿಯೋ ಮುಂದೆ ಹಾಕ್ಬಿಟ್ಟಿದ್ದೀನಿ, ನೋಡ್ತಾ ಇದ್ದೀರಲ್ಲ ಏನಕ್ಕೆ ಮಾಡ್ತಾ ಇದೆಯಾ ಇದೆಲ್ಲ ಅಂತೇಳ್ಬಿಟ್ಟು ಕೇಳ್ತಾ ಇದ್ಲು. ಸೊ ಅಂದರೆ ಈ ಮಕ್ಕಳು ದೊಡ್ಡವ್ರು ಆಗ್ತಾ ಆಗ್ತಾ ನಮ್ಗೆ ಅವರೇ ಮೇಕಪ್ ಮಾಡ್ತಾರಲ್ಲ ಒಂಥರ ಏನೋ ಖುಷಿ, ಜವಾಬ್ದಾರಿ ಸ್ವಲ್ಪ ಕಡಿಮೆ ಆಯಿತು ಅಂತಲೇ ಅನ್ಬೋದು. ನನ್ನ ತಂಗಿ ರೆಡಿ ಆಗಿದ್ಲು, ನನ್ನ ತಂಗಿಗೆ ನಾನೇ ಸ್ವಲ್ಪ ಮೇಕಪ್ ಅದೆಲ್ಲ ಮಾಡಿದ್ದೆ. ಅವಳು ರೆಡಿ ಆಗಿಬಿಟ್ಟು ನಾನು ವಿಡಿಯೋಸ್ ಮಾಡ್ಕೋತೀನಿ ಅಂತೇಳ್ಬಿಟ್ಟು ಮಾಡ್ಕೊತಾ ಇದ್ಲು. ನೋಡ್ತಾ ಇದ್ದೀರಲ್ಲ ನಮ್ಮ ಅಕ್ಕ, ನಾನು, ನನ್ನ ತಂಗಿ ಎಲ್ಲರೂ ಸಹ ರೆಡಿ ಆಗಿದ್ವಿ. ನಮ್ಮ ಕೃತಿಕಾ ನೋಡಿ ಯಾವ ರೀತಿ ರೆಡಿ ಆಗಿದ್ದಾಳೆ ಅಂತ, ಅವಳಿಗೆ ಈ ಥರ ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದಾಳೆ. ನಮ್ಮ ಅಕ್ಕ ರೆಡಿಯಾಗಿ ಫೋಟೋ ತೆಗೀರಿ ಅಂತೇಳ್ಬಿಟ್ಟು ಫೋಟೋ ತೆಗಿತಾಯಿದ್ರು. ಈ ಹೆಣ್ಮಕ್ಳು ಜೊತೆಗಿದ್ರೆ ಏನೋ ಒಂದು ಖುಷಿ, ಅಕ್ಕ ತಂಗಿರು ಅಂತಲೇ ಹೇಳ್ಬೋದು. ನನ್ನ ತವ್ರ ಮನೆ ಬ್ಲ್ಯಾಗ್ನ ನೆಕ್ಸ್ಟ್ ನಾನು ಮಾಡ್ತೀನಿ ಗಾಯ್ಸ್, ಅಂದರೆ ನಮ್ಮ ಮನೆ ಎಲ್ಲ ಯಾವ ರೀತಿ ಇದೆ ಅಂತೇಳ್ಬಿಟ್ಟು. ಈಗ ಚೌಟ್ರಿಗೆ ಬಂದೋ ನಾವು, ಚೌಟ್ರಿಗೆ ಬರೋಷ್ಟರಲ್ಲಿ ಹೆಣ್ಣುಗಣ್ಣ ನಾವು ಬರೋಷ್ಟರಲ್ಲಿ ಮೇಕಪ್ ಎಲ್ಲ ಆಗಿತ್ತು. ಇನ್ನೇನು ಹೆಣ್ಣುಗಣ್ಣ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗ್ತಾಯಿದ್ರು, ಅದನ್ನು ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಮ್ಮ ಚಿಕ್ಕಮ್ಮನ ಮಗಳು ಇವರೇ, ನಾವು ಸಹ ಅಷ್ಟೊತ್ತಿಗೆ ರೆಡಿಯಾಗಿ ಬಂದು ಯಾಕೆ ಇಷ್ಟು ಲೇಟಾಗಿ ಬರ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ನಾನಿನ್ನೂ ಮಾತಾಡ್ತಾ ಇದ್ದೀನಿ. ಸೊ ನಮಗೆ ಗೊತ್ತು ಇವರು ನಾವು ಮನೆ ನೋಡೋ ಶಾಸ್ತ್ರಕ್ಕೆಲ್ಲ ಹೋಗಿದ್ವಲ್ಲ, ಸೊ ಹಂಗಾಗಿ ಚೆನ್ನಾಗಿ ಎಲ್ಲ ಮಾತಾಡಿಸ್ತಾರೆ ಅಂತಲೇ ಹೇಳ್ಬೋದು. ಮಕ್ಳಿಗೆಲ್ಲ ರೆಡಿ ಮಾಡಿ ನಾವು ರೆಡಿ ಮಾಡ್ಕೊಂಬರೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀವಿ. ಸೊ ಹೆಣ್ಣಿಂದೆ ಬಂದು ನಿಂತ್ಕೋಬೇಕಲ್ಲ, ಸೊ ನಾವು ಫೋಟೋ ಕಿಟ್ಟಿಗೆಲ್ಲ ಬೀಳಬೇಕು ಅಂತ ಗೈಸ್, ಅಷ್ಟೇ. ಆ ಥರ ಏನಿಲ್ಲ, ಹೆಣ್ಣಿಂದೆ ಯಾರೂ ಇಲ್ಲ ಅಂತೇಳ್ಬಿಟ್ಟು ನಾವು ಬಂದು ನಿಂತ್ಕೊಂಡು ಆಮೇಲೆ ನಮ್ಮ ಮಕ್ಕಳೆಲ್ಲ ಇನ್ನು ರೆಡಿ ಆಗೋದ್ರಲ್ಲೇ ಇದ್ರಲ್ಲ. ಸೊ ನೋಡಿ ಈ ರೀತಿ ಹೆಣ್ಣು ಗಂಡನ ಎಲ್ಲ ಮದುವೆಲ್ಲೂ ಇದೇ ರೀತಿ ಅಲ್ವಾ, ವಿಡಿಯೋ ಇದಾಗ್ಬಿಟ್ಟಿದೆ, ರಿವರ್ಸ್ ಆಗಿಬಿಟ್ಟಿದೆ. ಸೊ ಇಲ್ಲಿ ಬಂದು ಏನು ಅಂದರೆ ಡ್ಯಾನ್ಸ್ ಮಾಡ್ತಾರಂತೆ, ಗಂಡವ್ರ ಕಡೆ ಹುಡುಗಿ ಬಂದು ಯಾರೋ ಡ್ಯಾನ್ಸ್ ಮಾಡಿದ್ರು, ಈ ಥರ ಹೆಣ್ಣು ಗಂಡ ನಿಲ್ಸಿದ ತಕ್ಷಣ ಡ್ಯಾನ್ಸ್ ಮಾಡ್ತಾರಂತೆ ಅವರು. ಹುಡುಗಿಗೆ ತುಂಬ ಇಷ್ಟ ಆಯ್ತಂತೆ ಡ್ಯಾನ್ಸ್ ಮಾಡಬೇಕು ಅಂತ, ಬಂದು ಡ್ಯಾನ್ಸ್ ಎಲ್ಲ ಮಾಡಿದ್ಲು. ನಮ್ಮನ್ನೆಲ್ಲ ನೀವು ಡ್ಯಾನ್ಸ್ ಮಾಡಿ ಅಂತ ಹೇಳ್ತಾಯಿದ್ರು, ನಾವೆಲ್ಲ ಡ್ಯಾನ್ಸ್ ಮಾಡಲ್ಲ ಅಂತ ಹೇಳ್ಬಿಟ್ಟು. ಅವರು ಪುಟಾಣಿ ಮಕ್ಕಳು ಅಂದರೆ ಸ್ಕೂಲ್ ಮಕ್ಕಳಲ್ವಾ, ಅವ್ರು ಹುಡುಗಿ ಬಂದು ಡ್ಯಾನ್ಸ್ ಮಾಡಿ
ಮೊದಲು. ಆಮೇಲೆ ಫೈನಲಲ್ಲಿ ಗಂಡು ಹೆಣ್ಣು ಎಲ್ಲ ಡ್ಯಾನ್ಸ್ ಮಾಡಿದ್ರಂತೆ. ಸೊ ನಾವಂತೂ ಮಕ್ಕಳು ನಡೆಯೋ ಇದರಲ್ಲಿ ನೋಡಲೇ ಇಲ್ಲ ಅಂತಲೇ ಹೇಳ್ಬೋದು. ರಿಸೆಪ್ಷನಲ್ಲಂತೂ ಸಿಕ್ಕಾಪಟ್ಟೆ ಜನ ಇದ್ದರು. ನನ್ನ ಮಗಳು ಅನಿಸುತ್ತೆ ಈ ವಿಡಿಯೋನ ಮಾಡಿರೋದು. ಸೊ ನೋಡಿ, ರಿವರ್ಸ್ ಮಾಡಿಬಿಟ್ಟಿದ್ದಾಳೆ, ಕ್ಯಾಮ್ರಾನೇ ರಿವರ್ಸ್ ಮಾಡಾಕ್ಬಿಟ್ಟಿದ್ದಾಳೆ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ನೋಡಿ, ಕರೆಕ್ಟಾಗಿ ಕಾಣಿಸ್ತಾ ಇದೆ ಯಾವ ರೀತಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅಂತ. ನಾನು ನಿಮಗೆ ತೋರಿಸ್ತೀನಿ ಯಾವ ಸಾಂಗ್ ಆಡ್ತಾ ಇದ್ಲು ಅಂತ. ಸ್ವಲ್ಪ ಒಂದು 8 ಸೆಕೆಂಡಲ್ಲಿ ವಿಡಿಯೋ ನಾನು ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ. ಅಂದರೆ ಅವ್ರೇನು ತೆಲುಗು ಇಲ್ಲ ಇಂಗ್ಲೀಷ್ ಯಾವುದೋ ಒಂದು ಹಾಡನ್ನ ಡ್ಯಾನ್ಸ್ ಮಾಡ್ತಾ ಇದ್ಲ ಹುಡುಗಿ. ನನ್ನ ತಮ್ಮ ಅಂತೂ ಏನಮ್ಮ ಇದು ಈ ಥರ ಡ್ಯಾನ್ಸ್, ಫುಲ್ಲು ಸ್ಟೆಪ್ಪು ಅಂತ ಹೇಳ್ಬಿಟ್ಟು ತಮಾಷೆ ಮಾಡ್ತಾ ಇದ್ದೆ. ಚೆನ್ನಾಗಿ ಮಾಡಿದ್ರು ಅದರಲ್ಲಿ ಯಾವ ಡ್ಯಾನ್ಸ್. ಸೊ ನಾವಂತೂ ಈ ಥರ ಡ್ಯಾನ್ಸ್ ಎಲ್ಲ ಮಾಡಲ್ಲ, ಅದಕ್ಕೋಸ್ಕರ ನಾವು ಕಣ್ಕೊಂಡು ಬಿಟ್ಕೊಂಡು ನೋಡ್ತಾ ಇದ್ದೋ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಥರ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ರೆ ನಾವೆಲ್ಲ ಹಂಗೆ ನೋಡೋದು, ನಾವಂತೂ ಮಾಡಲ್ವಲ್ಲ, ಅಪ್ಪ ಇವ್ರು ಹೆಂಗೆ ಈ ಥರ ಎಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸ್ಟೇಜ್ ಮೇಲೆ ಸ್ಟೇಜ್ ಫಿಯರ್ ಇಲ್ದಂಗೆ ಮಾಡ್ತಾರೆ. ಆ ಪಾಪು ನೋಡಿ ಯಾವ ರೀತಿ ಕುಣಿತಾ ಇದ್ದಾಳೆ ಅಂತ. ನೆಕ್ಸ್ಟ್ ಆಮೇಲೆ ನಮ್ಮ ಫ್ಯಾಮಿಲಿ ಫೋಟೋನೆಲ್ಲ ನಾವು ತಕ್ಕೊಂಡು, ಅಂದರೆ ನಮ್ಮ ಫ್ಯಾಮಿಲಿ ಫೋಟೋಸ್ನೆಲ್ಲ ತೊಗೊಬಿಟ್ಟು, ಯಾಕೆಂದರೆ ಆಮೇಲೆ ಮಕ್ಕಳು ನೋಡಿ ನನ್ನ ಮಗಳು ಹೋಗಿ ನಮ್ಮ ಅಮ್ಮನ ತಂಗಿ ನಮ್ಮ ಚಿಕ್ಕಿ ಹತ್ರ ಹೋಗಿ ನಿಂತ್ಕೊಬಿಟ್ಟಿದ್ದಾಳೆ ಫೋಟೋಕ್ಕೆ, ಯಾವ ರೀತಿ ಒಂಥರ ಸ್ಟಿಕ್ ಆಗಿಬಿಟ್ಟಿದ್ದಾಳೆ ಹಂಗೆ. ನಾವು ಎಲ್ಲ ಫೋಟೋನ ತೆಗೆಸ್ಕೊಂಡು ಅಮ್ಮ ನಾವು ಎಲ್ಲ ಫ್ಯಾಮಿಲಿ, ಯಾಕೆಂದರೆ ಆಮೇಲೆ ಮಕ್ಕಳೆಲ್ಲ ಅಳ್ತಿರ್ತಾರೆ, ಆಮೇಲೆಲ್ಲ ಆಗಲ್ಲ ಅಂತೇಳ್ಬಿಟ್ಟು. ನೆಕ್ಸ್ಟು ನಾವೆಲ್ಲ ಮುಗಿಸ್ಕೊಂಡು ಮನೆ ಹತ್ರ ಬಂದು, ಇನ್ನು ಇದು ಬೆಳಿಗ್ಗೆದು ಬ್ಲಾಗ್ ಅಂತಲೇ ಹೇಳ್ಬೋದು. ಸೊ ಏನಾಯಿತು ಅಂದರೆ, ಬೆಳಿಗ್ಗೆ ನಾನು ಸಿಕ್ಕಾಪಡೆ 7 ಗಂಟೆಗೆ, ಅಂದರೆ ಬೆಳಿಗ್ಗೆನೇ ದಾರೆ ಮುಹೂರ್ತ ಇದ್ದಿದ್ದರಿಂದ, ಸೊ ಅದ್ರದ್ದು ಯಾವ ವಿಡಿಯೋಸ್ಗಳನ್ನು ನಾನು ಮಾಡಿಕೊಂಡೇ ಇಲ್ಲ. ಯಾಕೆಂದರೆ ನನ್ನ ಮಕ್ಕಳು ರೆಡಿ ಮಾಡಿ ನಾನು ಹೋಗೋಷ್ಟೊತ್ತಿಗೆ ತುಂಬ ಅಂದರೆ ತುಂಬ ಲೇಟ್ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ನಾನು ಯಾವ ವಿಡಿಯೋಸ್ನ ಮಾಡೇ ಇಲ್ಲ. ಬೇಕಿದ್ರೆ ಫೋಟೋನ ಹಾಕ್ತೀನಿ ನಾನು ಲಾಸ್ಟಲ್ಲಿ ಯಾವ ರೀತಿ ರೆಡಿ ಆಗಿದ್ದು ಅಂತ. ಇನ್ನು ದಾರೆ ಎಲ್ಲ ಮುಗಿಸ್ಕೊಂಡು ನಾವು ಬೇಗನೆ ಬಂದುಬಿಟ್ಟು 12 ಗಂಟೆಗೆ ಬಂದೋ ಮನೆಗೆ. ಇನ್ನು ಅಕ್ಕ ಅವ್ರ ಮನೆಗೆ ಬಂದಿದ್ವಲ್ಲ, ಸೊ ನೆಂಟರು ಎಲ್ಲರೂ ಇದ್ದಾರೆ ಅಂತೇಳ್ಬಿಟ್ಟು ನಮ್ಮಕ್ಕ ನಾನ್ ವೆಜ್ ಏನಾದರೂ ಮಾಡ್ತೀನಿ ಅಂತೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ರು. ನಮ್ಮಮ್ಮ ಎಲ್ಲರೂ ಸಹ ಇದ್ರಲ್ಲ, ಅಕ್ಕ ನಾವು ಎಲ್ಲ ಇದ್ದು ಅಂತೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ರು. ನಮ್ಮಮ್ಮ ಬಾಯ್ ಮಾಡ್ತಾಯಿದ್ದಾರೆ, ಬಾಯೆಲ್ಲ ಹಾಯ್ ಮಾಡ್ತಾ ಇದ್ದಾರೆ. ನನ್ನ ಮಗಳು ನಮ್ಮಮ್ಮ ಇದ್ದರೆ ನನ್ನ ಹತ್ರಕ್ಕೆ ಬರಲ್ಲ, ಅಮ್ಮನೇ ನೋಡ್ಕೊತಾ ಇರ್ತಾರೆ. ಸೊ ನೋಡಿ, ಅವ್ರ ಜೊತೆ ಹೋಗ್ಬಿಟ್ಟಿದ್ದಾಳೆ. ಈ ತುಂಬ ಸೆಕೆ ಇದ್ದಿದ್ದರಿಂದ ಆಚೆನೇ ಆಟ ಆಡ್ತಾ ಇದ್ಲು ಆಲ್ಮೋಸ್ಟ್ ಆಲು. ನನಗೂ ಸಹ ನನ್ನ ಮಗಳು ವಿಡಿಯೋನ ಮಾಡ್ತಾ ಇದ್ಲು, ಏನೇನೋ ಹೇಳ್ತಾ ಇದ್ಲು ಕಾಮಿಡಿನ. ಸೊ ನನ್ನ ಪಾಡಿಗೆ ನಾನು ಕೂತಿದ್ದೆ, ನನಗೂ ಯೂಟ್ಯೂಬ್ ಮಾಡೋದು ಹೇಳ್ಕೊಡು ಆಂಟಿ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕನ ಅಂದರೆ ನಮ್ಮ ಭಾವನ ಅಕ್ಕನ ಮಗಳೆಲ್ಲ ಕೇಳ್ತಾಯಿದ್ರು. ನಾನೇನು ದೊಡ್ಡ ಯೂಟ್ಯೂಬರ್ ಅಲ್ಲ, ನನಗೆ ಎಷ್ಟು ಬರುತ್ತೋ ಅಷ್ಟು ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ. ಎಲ್ಲ ರೆಡಿ ಮಾಡ್ತಾಯಿದ್ರು, ನನಗೇನು ನಮ್ಮ ಅಕ್ಕ ಯಾವುದೇ ಕೆಲಸನೂ ಮಾಡಿಸಿಲ್ಲ. ಬಿರಿಯಾನಿನ ರೆಡಿ, ನಾನು ಇದೇನೋ ಸಾಂಬಾರ್ ಅಂತ ಅಂದ್ಕೊಬಿಟ್ಟಿದ್ದೆ ಫಸ್ಟು ಸಾಂಬಾರ್ ಇಟ್ಟಿದ್ದಾಳೆ ಎಲ್ಲೋ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಆಮೇಲೆ ನೋಡಿದ್ರೆ ಅದು ಬಿರಿಯಾನಿ ಅಂತ ಹೇಳ್ಬಿಟ್ಟು ಆಮೇಲೆ ಹೇಳಿದ್ಲು. ಸೊ ನಾವಂತೂ ಟೆರೆಸ್ ಮೇಲೆ ಹೋಗಿ ಫುಲ್ಲು ಸೆಕೆ ಇದ್ದಿದ್ದರಿಂದ ಟೆರೆಸ್ ಮೇಲೆ ಆಲ್ಮೋಸ್ಟ್ ಆಲ್ ಇದ್ದೋ. ಯಾಕೆಂದರೆ ಮಕ್ಕಳೆಲ್ಲ ಅಂದರೆ ಇಲ್ಲಿ ಸಿಟಿಲಿ ಏನು ಅಂದರೆ ಪಕ್ಕಪಕ್ಕ ಮನೆಗಳಿರ್ತವೆ, ಸಿಕ್ಕಾಪಡೆ ಬಾಡಿಗೆ ಮನೆ, ಇವ್ರದ್ದು ಬಾಡಿಗೆ ಮನೆ ಅಂದರೆ ಲೀಸ್ಗೆ ಹಾಕ್ಸ್ಕೊಂಡಿದ್ದಾರೆ. ಇವ್ರದ್ದು ಬಂದು ಗುಬ್ಬಿ ಹತ್ರ ಹಳ್ಳಿ, ಅಲ್ಲಿ ಇವ್ರ ಜಮೀನು ಮನೆಯೆಲ್ಲ ಅಲ್ಲಿರೋದು, ಮನೆ ಕಟ್ತಾ ಇದ್ದಾರೆ. ಇಲ್ಲಿ ಸಿಟಿಲಿ ನಮ್ಮ ಬಾವ ಕ್ಲಬ್ಬಲ್ಲಿರೋದು, ಅಲ್ಲಿ ಕೆಲಸ ಮಾಡ್ತಾರೆ. ನಮ್ಮ ಅಕ್ಕ ಇವರಿಬ್ರು ಓದ್ತಾ ಇದ್ದಾರೆ ಮಕ್ಕಳು, ಅಕ್ಕ ಮನೇಲಿರ್ತಾರೆ. ಇವಳು ಅಲ್ಲಿ ಬಂದಿದ್ಲು ಪುಟಾಣಿ ಹುಡುಗಿ, ಈ ಮನೆ ಓನರ್ ಮಗಳು. ಸೊ ಅವಳನ್ನ ಮಾತಾಡಿಸ್ತಾ ಇದ್ದೆ ನಾನು. ಯಾವುದೇ ಒಂದು ಇದು ತೊಗೊಂಡಿಲ್ಲ ಫ್ರೆಂಡ್ಸ್, ನಾನು ವಾಯ್ಸ್ನ ಯಾಕೆ ತೊಗೊಂಡಿಲ್ಲ ಅಂದರೆ ಸಿಕ್ಕಾಪಟ್ಟೆ ಗಲ್ಲೆ ಅಟ್ಟಿ, ಅದಕ್ಕೋಸ್ಕರನೇ ತಗೊಂಡಿಲ್ಲ, ಬೇಜಾರು ಮಾಡ್ಕೋಬೇಡಿ. ಇನ್ನು ಪಾಪು ನಮ್ಮ ಹತ್ರ ಮಾತಾಡ್ತಿದ್ಲು. ಜ್ಞಾನವಿ ಹೋಗಿ ನೆಲದಲ್ಲೆಲ್ಲ ಒದ್ದಾಡ್ತಾ ಇದ್ಲು. ನಮ್ಮಮ್ಮ ಮಲಗಿದ್ರು, ಅಮ್ಮನ ಜೊತೆಯೇ ಮಲಗ್ತೀನಿ ಅಂದರೆ ನಮ್ಮಮ್ಮ ಅಂದರೆ ಅಜ್ಜಿ ಜೊತೆ ಮಲಗ್ತೀನಿ ಅಂತ ಹೇಳ್ಬಿಟ್ಟು ಆಟ ಆಡ್ತಾ ಇದ್ಲು. ಸದ್ಯಕ್ಕೆ ಒಂದು ಸ್ವಲ್ಪನೂ ಒತ್ತಿಲ್ಲ, ಅವಳೆಲ್ಲಾದರೂ ಆಚೆ ಬಂದುಬಿಟ್ರೆ ಎನಿ ಟೈಮ್ ಅಳ್ತಾ ಇರೋದೇ ಕೆಲಸ ಆಗಿಬಿಟ್ಟಿತ್ತು ಫಸ್ಟೆಲ್ಲ. ಬಟ್ ಈ ಟೈಮ್ ಅಂತೂ ಒಂದಿಷ್ಟು ಅಳಲಿಲ್ಲ, ಅದೊಂದು ಖುಷಿ ವಿಚಾರ. ಎಲ್ಲರ ಜೊತೆ ಆಟ ಆಡಿಕೊಂಡು ಬೆರೆತ್ಲು ಅಂತಲೇ ಹೇಳ್ಬೋದು. ಇನ್ನು ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳೆಲ್ಲ ಇದ್ರಲ್ಲ, ಅವರೆಲ್ಲ ಅವ್ರು ಅಳೋದು ನೋಡಿ ಇವಳು ಸುಮ್ಮನೆ ಆಗ್ಬಿಟ್ಲು. ಫ್ಯಾನ್ ಇಟ್ಟಿದ್ದಾರೆ ನೋಡಿ, ಆ ಫ್ಯಾನ್ ಹತ್ರ ಹೋಗೋದು ಗಾಳಿ ಬರ್ತಿತ್ತಲ್ಲ ಡ್ಯಾನ್ಸ್ ಮಾಡೋದು. ನಮ್ಮ ಪಾಪು, ನಾನು, ನಮ್ಮ ಅಕ್ಕ ತಂಗಿ ಎಲ್ಲ ಯಾವ ರೀತಿ ರೆಡಿ ಆಗಿದ್ದೀವಿ ಅಂತ ಹೇಳ್ಬಿಟ್ಟು ಫೋಟೋನ ಹಾಕಿದ್ದೀನಿ. ಬಟ್ ಅದು ಅರ್ಧದಕ್ಕೆ ಹಿಂಗಾಗ್ಬಿಟ್ಟಿದೆ. ಸೊ ಕಾಣಿಸುತ್ತೆ ಇದಾಗಿತ್ತು ನಂದು ಇವತ್ತಿನ ಬ್ಲಾಗ್ ಅಂತಲೇ ಹೇಳ್ಬೋದು. ಹೇಳ್ತೀನಿ ನಾನು ಯಾವ್ಯಾವ ಫೋಟೋಸ್ ಅಂತ. ಇದು ಕೃತಿಕಾ ನಮ್ಮ ಅಕ್ಕನ ಮಗಳು ರೆಡಿ ಆಗಿದ್ದಿದ್ದು, ಇದು ನಾನು ನಮ್ಮ ಅಕ್ಕ ರೆಡಿ ಆಗಿದ್ದಿದ್ದು. ನೀವು ನೈಟ್ ನೋಡಿದ್ರೆ ನನ್ನ ತಂಗಿ ಎಲ್ಲರೂ ಸೇಮ್ ಕಲರ್ ಸ್ಯಾರಿನೇ ವೇರ್ ಮಾಡಿದ್ದು. ನಮ್ಮ ಅಕ್ಕನ ಮಕ್ಕಳು,
ನಾವು ಎಲ್ಲ ಒಂದಷ್ಟು ಹೆಣ್ಮಕ್ಳು ರೆಡಿ ಆದಮೇಲೆ ಸುಮ್ಮನೆ ಇರ್ತೀವ, ಫೋಟೋ ತೆಗೆದೆ ಬಿಡೋದೇ ಇಲ್ಲ, ಮೇಕಪ್ಪು ಚಿಕ್ಕ ಮಕ್ಕಳಿಂದನೂ ನಮಗೂ ಹಾಕಿ ಅಂತೇಳ್ಬಿಟ್ಟು ಬರ್ತಾರೆ. ಸೊ ಇವೆಲ್ಲ ಫೋಟೋಸ್ ತೊಗೊಂಡಿದೆ, ರಿಸೆಪ್ಷನ್ದು ಮತ್ತು ಅಲ್ಲನ ತಮ್ಮನ ಜೊತೆ ಫೋಟೋ ತೊಗೊಂಡಿದ್ದು ಅಕ್ಕೋರು ನಾವು ಎಲ್ಲ. ಸೊ ಅದೆಲ್ಲ ಫೋಟೋಗಳು ಶೇರ್ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ನಾನು ವಿಡಿಯೋಸ್ಗಳೆಲ್ಲ ಅಷ್ಟೊಂದು ತೊಗೊಂಡಿಲ್ಲ, ಅಷ್ಟು ಕ್ರೌಡ್ ಇತ್ತು, ಆ ಮಕ್ಕಳೆಲ್ಲ ಅಳ್ತಿರ್ತಾರೆ ಇನ್ನು ವಿಡಿಯೋ ಮಾಡೋದೆಲ್ಲ ಬೇಡ ಅಂತೇಳ್ಬಿಟ್ಟು. ಇವ್ರು ಬಂದು ನನ್ನ ತಮ್ಮನ ಹೆಂಡತಿ ಅವ್ರದ್ದು ಸಹ ತೊಗೊಂಡಿದ್ದೀನಿ, ಅವ್ರ ಮಗನೂ ಇದ್ದಾನೆ, ಅವ್ನು ವಿಡಿಯೋ ಮಾಡ್ಕೊಂಡಿಲ್ಲ, ಮಾಡಿದರೆ ಚೆನ್ನಾಗಿರ್ತಿತ್ತು. ಎಷ್ಟು ತರಲೆ ಮಾಡ್ತಾನೆ ಅಂತ ನಿಮಗೆ ಗೊತ್ತಾಗೋದು, ಕ್ಯೂಟ್ ಜೋಡಿ ಅಂತಲೇ ಹೇಳ್ಬೋದು. ಇವ್ರದ್ದು ಒಂದಷ್ಟು ಫೋಟೋಸ್ಗಳನ್ನ ತಗೊಂಡೆ, ಆಮೇಲೆ ನಾನು ಈ ರೀತಿ ರೆಡಿ ಆಗಿದ್ದೆ. ಸೊ ಫೋಟೋಗಳನ್ನೇ ಮಾತ್ರ ತೊಗೊಂಡಿರೋದು ಜಾಸ್ತಿ, ಅಂದರೆ ಇದು ಚೌಟ್ರಿಲಿ ತೊಗೊಂಡಿದ್ದು, ಜಾಸ್ತಿ ವಿಡಿಯೋಸ್ ಮಾಡೋಕ್ಕಾಗಿಲ್ಲ ಅಂದಿದ್ದೆ, ಬೇಜಾರಾಯಿತು. ಏನೂ ಮಾಡೋಕ್ಕಾಗಲ್ಲ, ಸೊ ಎಷ್ಟು ವಿಡಿಯೋಸ್ಗಳನ್ನ ಅಂದರೆ ಎಷ್ಟು ಮಾಡಿದ್ನೋ ಅಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ ಫೋಟೋಸ್ಗಳನ್ನ ಮತ್ತು ಈ ಒಂದು ಬ್ಲಾಗ್ನ, ನಿಮಗೇನಂತ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಮಾಡಿ, ಮತ್ತು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ಸೊ ಸಿಟಿಗೆ ಹೋಗಿದ್ದರಿಂದ ಬ್ಲಾಗ್ಗಳೆಲ್ಲ ಕಡಿಮೆ ಮಾಡಿಬಿಟ್ಟಿದ್ದೀನಿ, ಶ್ರೀರಾಮನವಮಿ ಬ್ಲಾಗ್ನೂ ಸಹ ನಾನು ಹಾಕಿದ್ದೀನಿ. ಯಾರಾದರೂ ಹೊಸ್ದಾಗಿ ನನ್ನ ವ್ಲಾಗ್ನ ನೋಡ್ತಾ ಇದ್ದರೆ, ಹೋಮ್ ಟೂರ್ ಮತ್ತು ನನ್ನ ಕಿಚನ್ ಹೋಮ್ ಟೂರ್ದು ಸಹ ಮಾಡಿದ್ದೀನಿ ವಿಡಿಯೋನ, ನಮ್ಮ ಮನೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟೆಲ್ಲ. ಸೊ ಆ ವಿಡಿಯೋಸ್ಗಳನ್ನ ನೋಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋಗಳನ್ನ ನೋಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನನ್ನ ಮಗಳಿಗೆ ಈ ಥರ ಲಂಗ ಜಾಕೆಟ್ನ ಹಾಕಿ ರೆಡಿ ಮಾಡಿದ್ದೆ ಮಾರ್ನಿಂಗು, ಅಂದರೆ ಇವಳು ನನ್ನ ದೊಡ್ಡ ಮಗಳು. ಸೊ ನಿಮಗೆ ಇಷ್ಟ ಆಯಿತಾ ಅಂತೇಳ್ಬಿಟ್ಟು ಹೇಳಿ. ಸೊ ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆ ಏನು ಅನಿಸ್ತು ಅಂತ ತಿಳಿಸಿ. ಥ್ಯಾಂಕ್ ಯು ಆ್ಯಂಡ್ ಬಾಯ್ ಬಾಯ್.